My precious friend, ನನ್ನ ಅಮೂಲ್ಯ ಸ್ನೇಹಿತನೇ, ಟುಡೇ ಐ ಗ್ರೀಟ್ ಆಲ್ ದ ನರ್ಸಸ್. ಇಂದು ಎಲ್ಲ ದಾದಿಯರನ್ನು ನಾನು ವಂದಿಸುತ್ತೇನೆ. Dear nurses, you are angels of God. ಪ್ರಿಯ ದಾದಿಯರೇ, ನೀವು ದೇವದೂತರುಗಳಾಗಿದ್ದೀರಿ. As you wear your white uniform, ನೀವು ನಿಮ್ಮ ಬಿಳಿ ಸಮವಸ್ತ್ರ ಧರಿಸುವಾಗ, not only do you look as angels of God, ದೇವದೂತರ ಹಾಗೆ ಮಾತ್ರ ನೀವು ಕಾಣಿಸುವವರಲ್ಲ, but with your heart to love, care and carry people, you are truly the hands of the Almighty God as his angels. ಆದರೆ ನಿಮ್ಮ ಹೃದಯದ ಪ್ರೀತಿಯಿಂದ ಜನರನ್ನು ಪ್ರೀತಿಸಿ ಕಾಳಜಿ ವಹಿಸಿ ಅವರನ್ನು ನೋಡಿಕೊಳ್ಳುವವರಾಗಿ ಸರ್ವಶಕ್ತನ ಹಸ್ತಗಳಾಗಿ ದೇವದೂತರುಗಳಂತೆ ಇದ್ದೀರಿ. My father has been in the hospital several times. ನನ್ನ ತಂದೆ ಆಸ್ಪತ್ರೆಯಲ್ಲಿ ಅನೇಕ ಸಾರಿ ಇರುತ್ತಿದ್ದರು. Those times the nurses have carried him with great love, tended his wounds, comforted him and strengthened him. ಆ ಸಮಯಗಳಲ್ಲಿ ದಾದಿಯರು ದೊಡ್ಡ ಪ್ರೀತಿಯ ಮೂಲಕ ನನ್ನ ತಂದೆಯನ್ನು ಹೊತ್ತುಕೊಂಡು ಹೋಗಿ ಅವರನ್ನು ಉಪಚರಿಸಿದರು. Many times he wouldn't be able to sleep because of the pain. ಅನೇಕ ಸಾರಿ ನೋವಿನಿಂದ ಅವರು ನಿದ್ರೆ ಮಾಡುವುದಕ್ಕೆ ಆಗುತ್ತಿರಲಿಲ್ಲ. The nurses would stand by him and tend him tenderly and put him to sleep, giving God's comfort. ಮತ್ತು ದಾದಿಯರು ಅವರ ಪಕ್ಕದಲ್ಲಿ ನಿಂತುಕೊಂಡು ಕಾಳಜಿ ವಹಿಸಿ ಅವರು ಮಲಗಿಕೊಳ್ಳುವಂತೆ ಮಾಡಿ ದೇವರ ಸಮಾಧಾನವನ್ನು ತರುತ್ತಿದ್ದರು. The nurses would have to stand for several hours. ದಾದಿಯರು ಅನೇಕ ಗಂಟೆಗಳ ಕಾಲ ಅವರು ನಿಂತುಕೊಳ್ಳಬೇಕಾಗಿರುತ್ತಿತ್ತು. You as a nurse may be under pressure all the time because the lives of the patients are in your hands. ನೀವು ದಾದಿಯರಾಗಿ ಯಾವಾಗಲೂ ಒತ್ತಡದಲ್ಲಿ ಇರುವವರಾಗಿರುತ್ತೀರಿ, ಯಾಕೆಂದರೆ ಜನರ ಜೀವಗಳು ನಿಮ್ಮ ಕೈಯಲ್ಲಿರುತ್ತವೆ. In the scriptures, God looked at the midwives who saved the children. ವಾಕ್ಯದಲ್ಲಿ ನೋಡುತ್ತೇವೆ ದೇವರು ಮಕ್ಕಳನ್ನು ರಕ್ಷಿಸಿದ ಸೂಲಗಿತ್ತಿಯರನ್ನು ನೋಡಿದರು. The Bible says God blessed. ದೇವರು ಅವರನ್ನು ಆಶೀರ್ವದಿಸಿದರೆಂದು ಸತ್ಯವೇದವು ಹೇಳುತ್ತದೆ. And they multiplied. ಮತ್ತು ಅವರು ಹೆಚ್ಚಿಸಿದರು. May God bless you today and may you increase with every grace and blessing. ಇಂದು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಎಲ್ಲಾ ರೀತಿಯಲ್ಲಿ ಎಲ್ಲಾ ಕೃಪೆಯಲ್ಲಿ ದೇವರು ನಿಮ್ಮನ್ನು ಹೆಚ್ಚಿಸಲಿ. Father bless this nurse who serves you as your angel to carry the sick and the suffering. ದೇವದೂತರಂತೆ ರೋಗಿಯನ್ನು ನೋಡಿಕೊಳ್ಳುವಂತ ಈ ದಾದಿಯನ್ನು ತಂದೆಯೇ ನೀನು ಅವರನ್ನು ಆಶೀರ್ವಾದ ಮಾಡು. Embrace them and kiss them and bless them, Lord. ಅವರನ್ನು ಅಪ್ಪಿಕೊಂಡು ಮುದ್ದಿಡು ಮತ್ತು ಆಶೀರ್ವಾದ ಮಾಡು. Strengthen their bodies. ಅವರ ಶರೀರವನ್ನು ಬಲಪಡಿಸು. Heal their sick. ಅವರ ಕಾಯಿಲೆಯನ್ನು ಗುಣಪಡಿಸು. Give them peace in their families. ಕುಟುಂಬದಲ್ಲಿ ಅವರಿಗೆ ಸಮಾಧಾನ ಕೊಡು. Give them a blessed career. ಆಶೀರ್ವದಿತ ವೃತ್ತಿಯನ್ನು ಅವರಿಗೆ ಕೊಡು. A golden future. ಉಜ್ವಲ ಭವಿಷ್ಯ ಕೊಡು. And fill them with the power of the Holy Spirit. ಪವಿತ್ರಾತ್ಮನ ಬಲದಿಂದ ಅವರನ್ನು ತುಂಬು. To accomplish much for your kingdom. ನಿನ್ನ ರಾಜ್ಯಕ್ಕಾಗಿ ಇನ್ನೂ ಹೆಚ್ಚು ಅವರು ಮಾಡುವುದಕ್ಕಾಗಿ. To carry all those who are suffering and give them comfort and strength. ಕಷ್ಟ ಪಡುವವರನ್ನು ನೋಡಿಕೊಂಡು ಅವರಿಗೆ ಧೈರ್ಯ ಮತ್ತು ಸಮಾಧಾನ ಕೊಡುವುದಕ್ಕಾಗಿ. In Jesus' name. ಯೇಸುವಿನ ನಾಮದಲ್ಲಿ. Amen. Amen. Happy Nurses Day. ದಾದಿಯರ ದಿನದ ಶುಭಾಶಯಗಳು. Be blessed. ಆಶೀರ್ವದಿತರಾಗಿರಿ. You are a blessing. ನೀವು ಆಶೀರ್ವಾದವಾಗಿದ್ದೀರಿ.